ನಿರಂತರ ಸುದ್ದಿಗಾಗಿ ನ್ಯೂಸ್ 101 ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ. ಆರ್ಆರ್ ನಗರ ಮತ್ತು ಶಿರಾ ಕ್ಷೇತ್ರ ಉಪಚುನಾವಣೆಯ ಮತದಾನ ಮುಗಿದಿದ್ದು ನವೆಂಬರ್ 10ರಂದು ಫಲಿತಾಂಶ ಹೊರಬೀಳಲಿದೆ. ಈ ಮಧ್ಯೆ ಫಲಿತಾಂಶಕ್ಕೂ ಮುನ್ನ ಆರ್ಆರ್ ನಗರ ಕಾಂಗ್ರೆಸ್ ಅಭ್ಯರ್ಥಿ ಕುಸುಮ ಅವರು ತಾಯಿ ಚಾಮುಂಡೇಶ್ವರಿ ಸನ್ನಿಧಿಗೆ ಆಗಮಿಸಿ ದರ್ಶನ ಪಡೆದಿದ್ದಾರೆ. ತಂದೆ ಹನುಮಂತಪ್ಪ ಜೊತೆ ಮೈಸೂರಿನ ಚಾಮುಂಡಿ ಬೆಟ್ಟಕ್ಕೆ ಭೇಟಿ ನೀಡಿದ ಕಾಂಗ್ರೆಸ್ ಅಭ್ಯರ್ಥಿ ಕುಸುಮ ಅವರು ತಾಯಿ ಚಾಮುಂಡೇಶ್ವರಿ ದರ್ಶನ ಪಡೆದರು. ಶಿರಬಾಗಿ ತಾಯಿಯಲ್ಲಿ ಪ್ರಾರ್ಥನೆ ಸಲ್ಲಿಸಿದರು. ಕುಸುಮ ಅವರಿಗೆ ಸ್ಥಳೀಯ ಕಾಂಗ್ರೆಸ್ ಕಾರ್ಯಕರ್ತರು ಸಾಥ್ ನೀಡಿದರು. ತಾಯಿ ಚಾಮುಂಡೇಶ್ವರಿ ದರ್ಶನದ ಬಳಿಕ ಮಾಧ್ಯಮಗಳ ಜೊತೆ ಮಾತನಾಡಿದ ಕುಸುಮ ಅವರು, ನನಗೆ ಗೆಲ್ಲುವ ಆತ್ಮವಿಶ್ವಾಸ ಇದೆ. ಶೇಕಡವಾರು ಕಡಿಮೆ ಆಯ್ತೆಂಬ ಕಾರಣಕ್ಕೆ ಈ ವಿಶ್ವಾಸ ವ್ಯಕ್ತಪಡಿಸುತ್ತಿಲ್ಲ. ಜನರು ನನಗೆ ತೋರಿಸಿದ ಪ್ರೀತಿಯಿಂದ ಈ ವಿಶ್ವಾಸ ಮೂಡಿದೆ. ನಿಷ್ಪಕ್ಷಪಾತ ಚುನಾವಣೆ ನಡೆದಿದೆ, ನಾವು ಇದನ್ನೇ ಬಯಸಿದ್ವು. ಎಲ್ಲ ಪಕ್ಷದ ಮತದಾರರು ನನಗೆ ಬೆಂಬಲ ನೀಡಿದ್ದಾರೆ, ನನಗೆ ಗೆಲುವು ನಿಶ್ಚಿತ. ಚುನಾವಣೆ ಫಲಿತಾಂಶದ ಬಳಿಕ ಉಳಿದ ಎಲ್ಲ ಮಾಹಿತಿಯನ್ನು ಜನರಿಗೆ ಹೇಳುತ್ತೇನೆ ಎಂದು ಗೆಲ್ಲುವ ವಿಶ್ವಾಸ ವ್ಯಕ್ತಪಡಿಸಿದರು. ಅಷ್ಟೇ ಆತ್ಮವಿಶ್ವಾಸ, ನಮ್ಮ ಮತದಾರರ ಮೇಲೆ ನಂಬಿಕೆ, ಅಷ್ಟೇ 100% ಕಾನ್ಫಿಡೆನ್ಸ್. ಪರ್ಸೆಂಟೇಜ್ ಮೇಲೆ ನನ್ನ ಆತ್ಮವಿಶ್ವಾಸ ನಿರ್ಧಾರ ಆಗಿಲ್ಲ. ನನ್ನ ಆತ್ಮವಿಶ್ವಾಸ ಮುಂಚಿನಿಂದನೂ ಹಾಗೆ ಇತ್ತು, ಎಲೆಕ್ಷನ್ ಮುಗಿದ ಮೇಲೂ ನನ್ನ ಆತ್ಮವಿಶ್ವಾಸ ಇನ್ನೂ ಹೆಚ್ಚಾಗಿದೆ. ನನಗೆ ಯಾವುದು ಪರ್ಸೆಂಟೇಜ್ ಮೇಲೆ ಅನುಕೂಲ ಅನಾನುಕೂಲದ ಬಗ್ಗೆ ಮಾಹಿತಿ ಇಲ್ಲ. ಸೊ ನನಗೆ ವಿಶ್ವಾಸ ಇದೆ, ಆತ್ಮವಿಶ್ವಾಸ ಇದೆ, ಗೆದ್ದೆ ಗೆಲ್ತೀನಿ ಅನ್ನೋ ವಿಶ್ವಾಸ ಖಂಡಿತವಾಗ್ಲೂ ಖುಷಿ ಕೊಡ್ತಿದೆ. ಜನಗಳ ಮಧ್ಯೆ ಹೋಗಿ ಜನಗಳ ಜೊತೆ ಇದ್ದು ಜನಗಳ ಕಷ್ಟಗಳನ್ನ ಕೇಳ್ತಾ ಅವರ ಕಷ್ಟಗಳಿಗೆ ಸ್ಪಂದಿಸುವಂತ ನಿಟ್ಟಿನಲ್ಲಿ ಕೆಲಸ ಮಾಡ್ತಿರ್ಬೇಕಾದ್ರೆ ತುಂಬಾ ಸಂತೋಷ ಆಗ್ತದೆ, ಒಂಥರ ತೃಪ್ತಿ ಆಗ್ತಾ ಇದೆ. ಯಾವುದು ಕಷ್ಟ ಅಂತ ಏನು ಅನ್ನಿಸ್ಲಿಲ್ಲ. ನಮ್ಮ ಸಿದ್ದರಾಮಯ್ಯ ಸಾಹೇಬ್ ಇರ್ಬೋದು, ನಮ್ಮ ಶಿವಕುಮಾರ್ ಅಣ್ಣ ಇರ್ಬೋದು, ಸುರೇಶ್ ಅಣ್ಣ ಇರ್ಬೋದು, ಹಾಗೆ ಉಳಿದ ಎಲ್ಲ ಕಾಂಗ್ರೆಸ್ ಪಕ್ಷದ ಮುಖಂಡರುಗಳು, ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಎಲ್ಲರೂ ನನಗೆ ಒಟ್ಟಿಗೆ ನಿಂತು ಒಂದು ಶಕ್ತಿ ರೀತಿ ನಿಂತು ನನಗೆ ಸಹಾಯ ಮಾಡಿದ್ದಾರೆ. ಸೊ ಅವರ ಮಾರ್ಗದರ್ಶನ ನನಗೆ ಕಷ್ಟ ಅನ್ನಿಸ್ಲಿಲ್ಲ. ಅವ್ರ ಮಾರ್ಗದರ್ಶನದಲ್ಲಿ ನಡ್ಕೊಂಡು ಹೋಗಿ ಒಳ್ಳೆ ಕೆಲಸಗಳನ್ನ ಒಳ್ಳೆ ರೀತಿಯಿಂದ ಜನಗಳನ್ನ ತಲುಪಿದ್ದೀನಿ. ನಿಷ್ಪಕ್ಷಪಾತವಾಗಿ ಮತದಾನ ಆಗಲೇಬೇಕು ಅನ್ನೋದು ನಮ್ಮ ಸಂವಿಧಾನದಲ್ಲಿ ಇದೆ. ಸೊ ನಿಷ್ಪಕ್ಷಪಾತವಾಗಿ ನಡೆದಿದೆ ಅಂತ ನನ್ನ ನಂಬಿಕೆ ಕೂಡ ಇದೆ. ಕೋವಿಡ್ ಸಂದರ್ಭ ಇರೋದ್ರಿಂದ ಜನಗಳು ಹೆದರಿ ಮೋಸ್ಟ್ಲಿ ಮನೆಯಿಂದ ಹೊರಗೆ ಬಂದು ಕೋವಿಡ್ ಇರೋ ಕಾರಣ ಅದರಿಂದ ಏನಾದರೂ ಹೆದರ್ಕೊಂಡು ಮನೇಲಿ ಇರಬಹುದು ಅಂತ ನಾನು, ಅದು ಇರಬಹುದು. ಈಗಿನ ವಿದ್ಯಮಾನಗಳನ್ನ ನೋಡ್ತಾ ಜನಗಳು ವಿದ್ಯಾವಂತರು, ಹೆಚ್ಚಿನ ವಿದ್ಯಾವಂತರು ಬಂದು ಮತಗಳನ್ನ ಹಾಕಿಲ್ಲ. ಸೊ ಅದು ಒಂದು ಕಾರಣ ಇರಬಹುದು. ನಾನು 10ನೇ ತಾರೀಕು ಎಲ್ಲದಕ್ಕೂ ಉತ್ತರ ಸಿಗತ್ತೆ, ನಿಮ್ಮೆಲ್ಲ ಪ್ರಶ್ನೆಗಳಿಗೂ 10ನೇ ತಾರೀಕು ಉತ್ತರ ಸಿಗತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ.